ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಈ ಅಧಿಸೂಚನೆಯದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದೊಳಗಿರ್ತದೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಬಟ್ ಇಪ್ಪತ್ತೊಂಬತ್ತು ಪಿಯೂನ್ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಇಪ್ಪತ್ತೊಂಬತ್ತು ಜವಾನ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟರೆ ನೋಡಿ ಸ್ನೇಹಿತರೆ ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕ ಆಗಿರ್ತದೆ ಅಷ್ಟೊಳಗ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಹುದ್ದೆಗಳ ಸಂಖ್ಯೆ ಆಗಲೇ ಹೇಳ್ದಂಗೆ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಈ ಇಪ್ಪತ್ತೊಂಬತ್ತು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಾತಿ ಇಟ್ಟಿರ್ತಕ್ಕಂಥದ್ದು ಇದ್ರ ಹೊರತಾದ ಇನ್ನು ಎರಡು ಹುದ್ದೆಗಳು ಒಟ್ಟು ಮೂವತ್ತೊಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಈ ಮೂವತ್ತೊಂದು ಹುದ್ದೆಗಳಲ್ಲಿ ಇಪ್ಪತ್ತೊಂಬತ್ತು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು ಇನ್ನು ಎರಡು ಹುದ್ದೆಗಳು ನಾನ್ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು ಸ್ನೇಹಿತರೆ ಈ ಎರಡು ಹುದ್ದೆಗಳ ಈ ಎರಡು ಹುದ್ದೆಗಳಿಗೆ ನಾನ್ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದು ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಹದಿನೇಳು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಶ್ಯಾಲರಿ ಇರ್ತಕ್ಕಂಥದ್ದು ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ರ ಸ್ನೇಹಿತರೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಬಗ್ಗೆ ಹುದ್ದೆಗಳ ವರ್ಗೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡಿದ್ರು ಎಸ್ ಎಸ್ ಎಲ್ ಸಿ ಮುಗಿಸಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದ್ರೆ ಹತ್ತನೇ ತರಗತಿ ಪಾಸ್ ಎಲ್ಲ ಎಲ್ಲಾ ಅಭ್ಯರ್ಥಿಗಳ ಈ ಜವಾನ ಹುದ್ದೆ ಅಥವಾ ಪ್ಯೂನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಕನ್ನಡ ಓದಕ್ಕೆ ಮತ್ತು ಬರ ಬರೆಯಕ್ಕೆ ಬರ್ತಿರ್ಬೇಕು ಇನ್ನು ಒಂದು ವಿಶೇಷವಾದಂಥ ಸೂಚನೆ ಅಂದ್ರೆ ಎಸ್ ಎಸ್ ಎಲ್ ಸಿ ಅಂಕಗಳ ಶ್ರೇಣಿಯಲ್ಲಿದ್ದು ಇಲ್ಲಾಂದ್ರೆ ಗ್ರೇಡ್ ಪಾಯಿಂಟ್ಸ್ ಒಳಗಿತ್ತು ಅಂತಂದ್ರೆ ಅದನ್ನು ಅಂಕಗಳಿಗೆ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಒಟ್ಟು ಪಡೆದ ಅಂಕಗಳನ್ನು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ನಮೂದಿಸತಕ್ಕದ್ದು ಸ್ನೇಹಿತರೆ ಅಂದ್ರೆ ಆರ್ಜ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದು ತುಂಬ ತುಂಬತಕ್ಕದ್ದು ಇದು ವಿಶೇಷವಾದಂಥ ಸೂಚನೆ ಇರ್ತಕ್ಕಂಥದ್ದು ದಯಮಾಡಿ ಯಾರ್ಯಾರ ಮಾರ್ಕ್ಸ್ ಕಾರ್ಡ್ ಗ್ರೇಡ್ ಪಾಯಿಂಟ್ಸ್ ಒಳಗಾಯ್ತು ಅವ್ರು ಆ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಅದನ್ನ ಅಂಕಗಳಿಗೆ ಕನ್ವರ್ಟ್ ಮಾಡಿಕೊಂಡು ಅರ್ಜಿಯನ್ನು ತುಂಬಬೇಕು ಸ್ನೇಹಿತರೆ ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ ಈ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ ಹತ್ತು ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ ಇಂಟರ್ವ್ಯೂ ನೋಡ್ರಿ ಹತ್ತು ಅಂಕದ ಇಂಟರ್ವ್ಯೂ ಇರ್ತದೆ ಇಂಟರ್ವ್ಯೂ ಹತ್ತು ಮಾರ್ಕ್ಸ್ ಇಂದ ಇರ್ತದೆ ಈ ಇಂಟರ್ವ್ಯೂ ಒಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಿರ್ಲಿಲ್ಲ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಲಾಗ್ತದೆ ಈ ಎಸ್ ಎಸ್ ಎಲ್ ಸಿ ಒಳಗೆ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಈ ಮೆರಿಟ್ ಲಿಸ್ಟಿಗೆ ಪರಿಗಣನೆಗೆ ತಗಳಂಗಿಲ್ಲ ಜಸ್ಟ್ ಈ ಇಂಟರ್ವ್ಯೂ ನೊಳಗ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡ್ಲಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಅಂದ್ರೆ ಏಜ್ ಬಗ್ಗೆ ನೋಡೋದಾದ್ರೆ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಮೂವತ್ತೈದು ವರ್ಷಗಳು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ನಲವತ್ತು ವರ್ಷಗಳು ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ ಸ್ನೇಹಿತರೆ ಈ ಈ ಗರಿಷ್ಠ ವಯೋಮಿತಿ ಮೇಲೆ ಇನ್ ಅಡಿಷನ್ ಆಗಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ ಸ್ನೇಹಿತರೆ ಏಜ್ ರಿಲ್ಯಾಕ್ಸೇಷನ್ ನೋಡ್ರಿ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ರಿ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡ್ರಿ ಎಷ್ಟು ವರ್ಷ ನೀವು ಸೈನಿಕ ವೃತ್ತಿಯೊಳಗ ಸೇವೆ ಸಲ್ಲಿಸಿರ್ತೀರಲ್ಲ ಅಷ್ಟು ವರ್ಷದ ಮೇಲೆ ಮೂರು ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದ ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರಿ ಅಂತಂದ್ರ ಆಮೇಲೆ ವಿಧವೆಯರಾಗಿದ್ರಿ ಅಂದ್ರೆ ಅಂದ್ರ ಆಮೇಲೆ ಜೀತ ಕಾರ್ಮಿಕರಾಗಿದ್ರಿ ಅಂದ್ರೆ ನಿಮಗೆ ಈ ಮೂವರಿಗೂ ಕೂಡ ಹತ್ತತ್ತು ವರ್ಷದ ಏಜ್ ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದ ಸ್ನೇಹಿತರೆ ನೆಕ್ಸ್ಟ್ ನಿಗದಿತ ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಸ್ನೇಹಿತರೆ ಅಂದ್ರೆ ಅಪ್ಲಿಕೇಶನ್ ಫೀ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ಸಾಮಾನ್ಯ ವರ್ಗ ಅಂದ್ರೆ ಜನರಲ್ ಕ್ಯಾಟಗರಿ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಂಗಿಲ್ಲ ಈ ಅರ್ಜಿ ಶುಲ್ಕವನ್ನು ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪೇಮೆಂಟನ್ನು ಮಾಡಬಹುದು ಇದಿಷ್ಟು ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದೀನಿ ಧನ್ಯವಾದಗಳು